ಮಾಲಿಕೆ 4, ಪುಸ್ತಕ ಪರಿಚಯ 8, ತಿಂಗಳ ವಿಶೇಷ ಜನಪದ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಮಿಂಚಿನಿಂದಿಳಿದ ಮೋಹನಾಂಗಿ. ಲೇಖಕರು ಎಚ್ ಜಿ ರಾಧಾದೇವಿ, ಅಭಿಪ್ರಾಯ ವೀಣಾ ನಾಯಕ್, ಓದುತ್ತಿರುವವರು ರಮೇಶ್ ಥಳಿ. ಇದೊಂದು ಸುಂದರ ರಂಗುರಂಗಿನ ಪುರಾಣ ಮತ್ತು ಪವಾಡ ಮಿಶ್ರಿತ ಜಾನಪದ ಕಥೆಗಳ ಗೊಂಚಲು. ಇದನ್ನು ಓದುವಾಗ ಹಾಗೂ ಇಲ್ಲಿರುವ ಕಥೆಗಳೊಂದಿಗೆ ಇರುವ ವರ್ಣರಂಜಿತ ಚಿತ್ರಗಳನ್ನು ಕಂಡಾಗ ಚಂದಮಾಮದ ನೆನಪು ಬರಬಹುದು. ನಮ್ಮ ಅಚ್ಚುಮೆಚ್ಚಿನ ಲೇಖಕಿ ರಾಧಾದೇವಿಯವರು ಈ ಪುಸ್ತಕದಲ್ಲಿ ಹೇಳುವ ಜಾನಪದ ಕಥೆಗಳು, ಅವುಗಳಿಗೆ ಹೊಂದಿಕೊಳ್ಳುವಂತೆ ಅವರು ಬಳಸಿದ ಚಿತ್ರಗಳು ಮತ್ತು ಕನ್ನಡ ಭಾಷೆಯ ಸೊಗಡನ್ನು ಮೆಚ್ಚದೇ ಇರಲು ಸಾಧ್ಯವೇ ಇಲ್ಲ. ಇದರಲ್ಲಿ 20 ಸಣ್ಣ ಕಥೆಗಳಿವೆ. ಕಥೆಗಳಲ್ಲಿ ಜಾನಪದ ಹಾಡುಗಳನ್ನು ಸಂದರ್ಭೋಚಿತವಾಗಿ ಸುಂದರವಾಗಿ ಪೋಣಿಸಿದ ಕೌಶಲ ನೋಡಿ ಬಹಳ ಖುಷಿಯಾಯಿತು. ಪುಸ್ತಕದ ವಿವರ ಇಲ್ಲಿದೆ ನೋಡಿ. ಪರಿಚಯಕ್ಕಾಗಿ 2 ಕಥೆಗಳ ಪಕ್ಷಿನೋಟವನ್ನೂ ಕೊಟ್ಟಿದ್ದೇನೆ. ಪುಟ್ಟ ಗಣಪ ಮುನಿದ ತಾಯಿ ಗೌರಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸುವ ಈ ರೀತಿಯನ್ನು ತೋರಿಸುವ ಕಥೆ ಮೊದಲನೆಯದು. ಸ್ನಾನಕ್ಕೆ ನೀರು ತೋಡಿ ಮಗನನ್ನು ಹುಡುಕಿ ಸಿಗದೆ ಚಿಂತಿತಳಾದ ಗೌರಮ್ಮನಿಗೆ ನಾರದರು ಬಂದು ಗಣೇಶನು ಸಿಂಧೂರ ರಾಕ್ಷಸನ ವಧೆಗಾಗಿ ಹೋಗಿರುವನೆಂದು ತಿಳಿಸುತ್ತಾರೆ. ಗಣೇಶ ಸಹಸ್ರ ವರ್ಷಗಳ ನಂತರ ಬರುವುದರಿಂದ ಅವನಿಗಾಗಿ ಕಾಯುವುದು ವ್ಯರ್ಥವೆಂದು ಹೇಳುತ್ತಾರೆ. ಚಿಂತಿತಳಾದ ತಾಯಿ ಗೌರಮ್ಮನಿಗೆ ಧೈರ್ಯ ನೀಡುತ್ತಾ ಗಣೇಶ ಸಾಧಾರಣ ಬಾಲಕನಲ್ಲ, ಅವತಾರ ಪುರುಷನೆಂದು ತಿಳಿಸಿ ಹೋಗುತ್ತಾರೆ. ಇಂಥ ಮುಖ್ಯ ವಿಷಯವನ್ನು ತನಗೆ ಹೇಳದೆ ಮುಚ್ಚುಮರೆ ಮಾಡಿದ ಮಗನ ಮೇಲೆ ಸೆಟ್ಟಾಗಿ ಗೌರಮ್ಮ ಬಾಗಿಲು ಮುಚ್ಚಿ ಕುಳಿತಿರುತ್ತಾಳೆ. ತನ್ನ ಕೆಲಸ ಮುಗಿಸಿ ಹಿಂದಿರುಗಿ ಬಂದ ಮಗ ಗಣಪ ಬಾಗಿಲು ತಟ್ಟುತ್ತಾ ಹೀಗೆ ಹಾಡುತ್ತಾನೆ. ಗಣಪ ಬಂದಾನೆ ಗೌರಮ್ಮ ಬಾಗಿಲು ತೆಗೆಯೇ, ನಿತ್ಯ ಎಣ್ಣೆಯು ಹರಿದು ಮತ್ತೆ ಕಣ್ಣಿಗೆ ಬರುತ್ತಿದೆ, ಹೊತ್ತು ಮಾಡದೆ ಬೇಗನೆ ಹೆತ್ತಮ್ಮ ಬಾಗಿಲು ತೆಗೆಯೆಂದ. ಇದನ್ನು ಕೇಳಿ ಬಾಗಿಲು ತೆರೆದ ಈ ಗೌರಮ್ಮ ಮುದ್ದು ಮಗನ ಮುಖ ನೋಡಿದ ಕ್ಷಣ ಸಿಟ್ಟನ್ನು ಮರೆತು ಅವನನ್ನು ಮನಸ್ವಿ ಮುದ್ದಿಸುತ್ತಾಳೆ. ಇನ್ನೊಂದು ಕಥೆ, ತಂಗಿ ಸುಭದ್ರೆ ಮುನಿದಾಳು. ಒಂದು ದಿನ ಕೃಷ್ಣ ಬಲರಾಮರ ಮುದ್ದಿನ ತಂಗಿ ವೀರ ಧನುರ್ಧರ ಅರ್ಜುನನ ಪತ್ನಿ ಸುಭದ್ರೆ ಕೃಷ್ಣನ ಮೇಲೆ ಸಿಟ್ಟು ಮಾಡಿಕೊಂಡು ಸಜ್ಜೆ ಮನೆಯಲ್ಲಿ ಮಲಗಿ ಬಿಡುತ್ತಾಳೆ. ಕಾರಣವೇನೆಂದು ಅಣ್ಣ ಕೇಳುವಾಗ, ಅಕ್ಕ ದ್ರೌಪದಿಯಲ್ಲಿ ಪ್ರೀತಿ ಬಹಳ ನಿಮಗೆ, ಮತ್ತೆ ನಾನು ನಿಮಗೆ ಒಡ ಹುಟ್ಟಿದ ಸೋದರಿಯಾದರೂ ಅಂಥ ಪ್ರೀತಿ ಪ್ರೇಮಗಳು ಹಿರಿದಾಗಿ ನಿಮ್ಮಿಂದ ಸಿಕ್ಕಿಲ್ಲ. ನಿಮ್ಮ ಪ್ರೀತಿಯಲ್ಲಿ ಎರವು ಭೇದಗಳುಂಟೆನಿಸಿ ಅರೆಗಳಿಗೇನೊಂದು ಮಲಗಿದೆ ಎನ್ನುತ್ತಾಳೆ. ಮುಂದೆ ಒಂದು ದಿನ ಕೃಷ್ಣ ಹಣ್ಣು ಹೆಚ್ಚುವಾಗ ಬೆರಳು ಕೊಯ್ದು ರಕ್ತ ಚಿಮ್ಮುತ್ತದೆ. ಗಾಯಕ್ಕೆ ಬಿಗಿಲಲು ಬಟ್ಟೆ ತಾರೆಂದು ಸುಭದ್ರೆಗೆ ಹೇಳುತ್ತಾಳೆ. ಅವಳು ತನ್ನ ಬೆಲೆ ಬಾಳುವ ಸೀರೆಗಳನ್ನು ನೋಡುತ್ತಾ, ಅಷ್ಟು ಸುಂದರ ಸೀರೆಗಳಲ್ಲಿ ಯಾವುದನ್ನು ಹರಿದು ಅಣ್ಣನ ಗಾಯಕ್ಕೆ ಕಟ್ಟಲಿ, ಸುಂದರವಾದ ಸೀರೆಯನ್ನು ಹೇಗೆ ಹರಿಯಲಿ ಎಂದು ಯೋಚಿಸುತ್ತಾ ನಿಲ್ಲುತ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ದ್ರೌಪದಿ ಕೃಷ್ಣನ ಕೈಗಾದ ಗಾಯವನ್ನು ನೋಡಿ ಚಿಂತಿತಳಾಗಿ ಕೂಡಲೇ ತನ್ನ ಉಟ್ಟ ಸೀರೆಯ ತುಂಡನ್ನೇ ಹರಿದು ಅವನ ಬೆರಳಿಗೆ ಕಟ್ಟುತ್ತಾಳೆ. ಆಗ ಕೃಷ್ಣನು ತಂಗಿ ಸುಭದ್ರೆಯ ಮುಖ ನೋಡಿ ಅರ್ಥಪೂರ್ಣವಾಗಿ ನಗುತ್ತಾನೆ. ತಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿತೆಂದು ಅರಿತುಕೊಂಡ ಸುಭದ್ರೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಹೀಗೆ ಹಲವಾರು ರಮ್ಯವಾದ ಕಥೆಗಳಿವೆ. ಜಾನಪದ ಸೊಗಡಿನ ರಸಾನುಭೂತಿ ನೀವು ಓದಿ ಪಡೆಯಬಹುದು. ಧನ್ಯವಾದಗಳು.